ವಾದಿಗಳಿಗೆ ಭೀಮಾ ಕೊರೆಗಾವನ ಮೇಲೆ ಹಲ್ಲೆ ಮಾಡಿದ ಕಾಪು ವಾದಿಗಳಿಗೆ ಭೀಮಾ ಕೊರೆಗಾವ್ ವಿಜಯಸ್ಥಾನದಲ್ಲಿ ಹಲ್ಲೆ ಮಾಡಿದ ಕಾಪು ವಾದಿಗಳಿಗೆ ಭೀಮಾ ಕೊರೆಗಾವದಲ್ಲಿ ಹಲ್ಲೆ ಮಾಡಿದ ಜಾತಿ ವಾದಿಗಳಿಗೆ ಭೀಮಾ ಕೊರೆಗಾವದಲ್ಲಿ ದಲಿತರ ಮೇಲೆ ಹಲ್ಲೆ ಮಾಡಿದ ಕೊಲೆ ಮಾಡಿದ ಬಿಜೆಪಿ ಕಾರ್ಯಕರ್ತರಿಗೆ ಭೀಮಾ ಕೊರೆಗಾವದಲ್ಲಿ ದಲಿತರ ಮೇಲೆ ಹಲ್ಲೆ ಮಾಡಿದ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಭೀಮಾ ಕೊರೆಗಾವದಲ್ಲಿ ಹಲ್ಲೆ ಮಾಡಿದ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಚಡ್ಡಿಗಳಿಗೆ ಭೀಮಾ ಕೊರೆಗಾವದಲ್ಲಿ ಗಲಾಟೆ ಮಾಡಿದ ಚಡ್ಡಿಗಳಿಗೆ ಭೀಮಾ ಕೊರೆಗಾವದಲ್ಲಿ ಗಲಾಟೆ ಮಾಡಿದ ಆರ್ಎಸ್ಎಸ್ ಕೋಮುವಾದಿಗಳಿಗೆ ಭೀಮಾ ಕೊರೆಗಾವದಲ್ಲಿ ಗಲಾಟೆ ಮಾಡಿದ ಆರ್ಎಸ್ಎಸ್ ಕೋಮುವಾದಿಗಳಿಗೆ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧಕ್ಕೆ ತರುವ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಭೀಮಾ ಕೊರೆಗಾವದಲ್ಲಿ ಹಲ್ಲೆ ಮಾಡಿದ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಭೀಮಾ ಕೊರೆಗಾವ್ ವಿಜಯಸ್ಥಾನದ ಮೇಲೆ ಗಲಾಟೆ ಮಾಡಿದ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಭೀಮಾ ಕೊರೆಗಾವದಲ್ಲಿ ಹಲ್ಲೆ ಮಾಡಿದ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಆಗಿದೆ.
ತಪ್ಪಿಸ್ತಾತರಿಗೆ ಗಂಭೀರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡೋದ್ರ ಮೂಲಕ
ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ನ್ಯಾಯವನ್ನು ಕೊಡಿಸಬೇಕಂತ ಹೇಳಿ ಈ ಚಳವಳಿ ಮುಖಾಂತರ ನಾವು ಒತ್ತಾಯ ಮಾಡುವ ಮೂಲಕ ಆ ಬಿಜೆಪಿ ಸರ್ಕಾರಕ್ಕೆ ಮಹಾರಾಷ್ಟ್ರದ ಬಿಜೆಪಿ ಮುಖ್ಯಮಂತ್ರಿ ಆಗಿರತಕ್ಕಂತ ದೇವೇಂದ್ರ ಫಡ್ನವೀಸ್ ಅವರಿಗೆ ಈ ಚಳವಳಿ ಮೂಲಕ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇವೆ. ಒಂದು ವೇಳೆ ದಲಿತರ ಭಾವನೆಗಳೇ ಬಹಳ ಹಗುರವಾಗಿ ತೆಗೆದುಕೊಂಡ್ರೆ ಇಡೀ ದೇಶಕ್ಕೆ ಬೆಂಕಿ ಹಚ್ತದೆ, ದಲಿತರನ್ನು ಸುಟ್ಟಿರ್ತಕ್ಕಂತ ಬೆಂಕಿ ಈ ದೇಶವನ್ನು ಸುಡ್ತದೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇಲ್ಲಿ ಭಾಗವಹಿಸಿರ್ತಕ್ಕಂತ ಮುಖಂಡರು ಮತ್ತು ಎಸ್ಡಿಪಿಐನ ನಮ್ಮ ಖಾನ್ ಸಾಬ್ ಅವರು ಮಾತಾಡ್ಬೇಕಂತ ಹೇಳಿ ಅಲ್ಲದೆ ಇಸ್ ಮುಲ್ಕ್ ಮೇ ಆಯೆ ದಿನ ಹರ್ ವಕ್ತ ಆರ್ ಎಸ್ ಎಸ್ ಔರ್ ಬಿಜೆಪಿ ದಲಿತೋ ಪರ್ ಮುಸಲ್ಮಾನೋ ಪರ್ ಔರ್ ಗಿರಿಜನೋ ಪರ್ ಜುಲ್ಮ ಜಿಯಾದತಿ ಕರ್ತಿ ಹೈ. ಏಕ್ ತಾರೀಖ ಕೋ ದಲಿತೋ ಕೆ ತರಫ್ ಸೆ ವಿಜಯ ದಿವಸ್ ಮನಾಯಾ ಜಾ ರಹಾ ಥಾ ಔರ್ ಹರೇಕ್ ಕೋ ಅಧಿಕಾರ ಹೈ ಅಪ್ನೇ ಖುಷಿ ಕಾ ಜಾಹಿರ್ ಕರ್ನಾ. ಲೇಕಿನ್ ಆರ್ ಎಸ್ ಎಸ್ ಬಿಜೆಪಿ ವಾಲೋ ನೇ ಇನ್ಕೆ ವಿಜಯ ದಿವಸ್ ಪರ್ ಹಮಲಾ ಕರ್ ಕರ್ ಏಕ್ ದಲಿತ್ ಕಿ ಜಾನ್ ಲಿ. ಯೇ ಆರ್ ಎಸ್ ಎಸ್ ಬಿಜೆಪಿ ಔರ್ ಆರ್ ಎಸ್ ಎಸ್ ಪರಿವಾರ ಜೋ ಹೈ ವೋ ಇಸ್ ಮುಲ್ಕ್ ಮೇ ಕಿಸಿ ಕೋ ಸುಕೂನ್ ಸೆ ರಹನೆ ನಹೀ ದೇನಾ ಚಾಹ ರಹಾ ಹೈ. ಇಸ್ಲಿಯೆ ಇನ್ ಲೋಗೋ ಕೋ ಲಗಾಮ್ ಲಗಾನಾ ಬಹುತ್ ಜರೂರಿ ಹೈ. ಸಿರ್ಫ ವೋ ಅಪ್ನಿ ಗುಂಡಾಗರ್ದಿ ಔರ್ ದಾದಾಗಿರಿ ಇಸ್ ಮುಲ್ಕ್ ಮೇ ಕರ್ನಾ ಚಾಹ ರಹೆ ಹೈ. ಔರ್ ಇಸ್ ಮುಲ್ಕ್ ಮೇ ಅಂಗ್ರೇಜೋ ಕಿ ಜಬ್ ದಾದಾಗಿರಿ ನಹೀ ಚಲಿ, ಬ್ರಿಟೇನ್ ವಾಲೋ ಕಿ ದಾದಾಗಿರಿ ನಹೀ ಚಲಿ, ಪುರ್ತುಗಾಲಿಯೋ ಕಿ ದಾದಾಗಿರಿ ನಹೀ ಚಲಿ, ಯೇ 3% ಬಮ್ಮನ್ ಆಜ್ ಇಸ್ ಮುಲ್ಕ್ ಮೇ ದಾದಾಗಿರಿ ಕರ್ನಾ ಚಾಹ ರಹೆ ಹೈ. ಇಸ್ಲಿಯೆ ಜರೂರಿ ಹೈ ಕೆ ದಲಿತ ಮುಸ್ಲಿಮ್ ಕ್ರಿಶ್ಚನ್ ಈಸಾಯಿ ಬ್ಯಾಕ್ವರ್ಡ್ ಕ್ಲಾಸಸ್ ಯೇ ಜಿತ್ನೆ ಭಿ ಕೌಮ್ ಹೈ ಯೇ ತಮಾಮ್ ಏಕಜುಟ್ ಹೋಕರ್ ಫಿರ್ ಸೆ ಆಜಾದಿ ಕಿ ಲಡಾಯಿ ಲಡ್ನಾ ಪಡೆಗಾ. ಜಬ್ ತಕ್ ಇಸ್ ಮುಲ್ಕ್ ಮೇ ಅಮನ್ ಔರ್ ಶಾಂತಿ ನಹೀ ಆಯೇಗಿ. ಯೇ ಕಹತೆ ಹುಯೆ ಮೈ ಅಪ್ನೆ ಬಾತ್ ಖತಮ್ ಕರ್ತಾ ಹೂನ್. ಬಂಧುಗಳೇ, ಇವತ್ತಿನ ದಿವಸ ಭೀಮಾ ಕೋರೆಗಾವ್ ಒಂದು ವಿಜಯೋತ್ಸವವನ್ನು ಮಾಡತಕ್ಕ ದಿವಸ ಇವತ್ತಿನ ದಿವಸ ಈ ಕಿಡಿಗೇಡಿಗಳು ಆರ್ ಎಸ್ ಎಸ್ ನವರು ಆಗ್ಲಿ ಬಿಜೆಪಿನವರು ಆಗ್ಲಿ ಇವತ್ತಿನ ಭಾರತ ಇದು ಕೆಲಸ ಮಾಡಿದಾರ, ಕೀಳಂತ ಕೆಲಸ ಮಾಡಿದಾರ. ಇವತ್ತಿನ ದಿವಸ ದಲಿತರ ಮೇಲೆ ಯಾಕೆ ಆಗ್ತಾ ಇದೆ, ಮುಸಲ್ಮಾನರ ಮೇಲೆ ಯಾಕೆ ಆಗ್ತಾ ಇದೆ, ನೀವೇನ್ ಬೇಕಂತ ಮಾಡ್ತೀರಿ ಅಂತ ನಂಗೆ ಅರ್ಥ ಆಗ್ತಾ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಅಲ್ಲಿಂದ ಇರ್ತಂತ ಮುಖ್ಯಮಂತ್ರಿಗಳು ಇವತ್ತಿನ ದಿವಸ ಭೀಮಾ ಏನು ವಿಜಯೋತ್ಸವ ಮಾಡ್ತಾ ಇರ್ತಂತ ದಲಿತರ ಮೇಲೆ ಇವತ್ತಿನ ಕಲ್ಲು ತೂರಾಟ ಮಾಡಿ ಗ್ಲಾಸ್ ಅನ್ನು ಹೊಡೆದಾರೆ, ನಮ್ಮ ಬಂದೋಜಿಗಳ ಮೇಲೆ ಇದು ಮಾಡಿ ಹಲ್ಲೆ ಮಾಡಿದಾರೆ, ಇದೊಂದು ನಾಚಿಕೇಡಂತ ಕೆಲಸ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಭಾರತದಲ್ಲಿ ಇರ್ತಂತ ಎಲ್ಲ ಜನಗರಿಗೆ ಎಲ್ಲದನ್ನ ತಮ್ಮದೇ ಆದಂತ ಏನಂತ ಕೆಲಸ ಮಾಡೋದಂತ ಇದು ಇದೆ, ತಾವು ಹೇಗೆ ಸ್ವಾತಂತ್ರ್ಯ ಇದ್ದಾವೆ. ಇವತ್ತಿನ ದಿವಸ ನಾವೊಂದು ವಿಜಯೋತ್ಸವ ಮಾಡೋ ಟೈಮಿಗೆ ತಾವು ಇವತ್ತಿನ ದಿವಸ ಹಲ್ಲೆ ಮಾಡಿದೆ ಅಂತ ಒಂದು ನಾಚಿಕೇಡ ಕೆಲಸ ಮಾಡಿದೆ ಅಂತ ಆ ಮಹಾರಾಷ್ಟ್ರ ಗೌರ್ಮೆಂಟ್ ಏನು ಇದೆ ಅಲ್ಲ, ಅವತ್ತಿಂದ ಆ ಮುಖ್ಯಮಂತ್ರಿಗಳು ಆ ಕಿಡಿಗೇಡ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗಾಗಲೇ ತಾಯಿ ಭಾಗಮ್ಮ ಅವ್ರದ್ದು ಭೀ ನೋಡಿದ್ರಿ, ಇವತ್ತಿನ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಮುಸಲ್ಮಾನರ ಮೇಲೆ ಆಗ್ತಾ ಇದೆ, ಇವತ್ತು ಬೇರೆ ಜಾತಿಯವ್ರ ಮೇಲೆ ಏನೂ ಆಗ್ತಾ ಇಲ್ಲ, ಅದಕ್ಕೆ ನಾವು ಈಗ ಖಂಡಿಸ್ತೀವಿ. ಇವತ್ತಿನ ದಿವಸ ಇದು ಹೀಗೆ ಮುಂದೆ ಹೊಡೆದ್ರೆ ನಾವು ದೇಶಾದಂತ ಇದು ಒಂದು ಉರಿ ಹತ್ತದ ಅಂತ ನಾವು ಹೇಳಕ್ ಇಷ್ಟಪಟ್ಟು ನಂಗೆ ಎರಡು ಮಾತಾಡಕ್ ಕೊಟ್ಟವ್ರು ಎಲ್ಲರಿಗೂ ಧನ್ಯವಾದ ಹೇಳಿ ಮುಖ್ಯಮಂತ್ರಿ. ಎಸ್ಡಿಪಿಐನ ಯುವಕ ಮಿತ್ರರೇ, ದಲಿತ ಬಂಧುಗಳೇ, ಇದು ನಡೆದಿರ್ತಕ್ಕಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಮಹಾರಾಷ್ಟ್ರದಲ್ಲಿ ಪೂನಾ ಜಿಲ್ಲೆಯಿಂದ 30 ಕಿಲೋಮೀಟರ್ ದೂರದಲ್ಲಿ ಭೀಮಾ ನದಿ ಅದ. ಭೀಮಾ ನದಿಯಲ್ಲಿ ಕೋರೆಗಾಂವ್ ಅಂತಕ್ಕಂಥ ಊರ ಹತ್ರ ಭೀಮಾ ಕೋರೆಗಾಂವ್ ಅಂತಕ್ಕಂಥ ಹೆಸರಿನಲ್ಲಿ
ಪ್ರತಿ ವರ್ಷ ಜನವರಿ 1ನೇ ತಾರೀಕು ಹೊಸ ವರ್ಷ ದಲಿತರಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿ ಸುಮಾರು 1 ಲಕ್ಷ ಜನ ಸೇರ್ತಾರೆ ದಲಿತರು. 1 ಲಕ್ಷ ಜನ ಸೇರ್ತಾರೆ. ಯಾಕೆ ಸೇರ್ತಾರ ಅಂತಂತಂದ್ರ, ಬ್ರಿಟಿಷರ ಕಾಲದಲ್ಲಿ ಬ್ರಾಹ್ಮಣರ ಪೇಶ್ವೆ ರಾಜ್ಯ ಏನಿತ್ತು ಮಹಾರಾಷ್ಟ್ರದಾಗ, ಅವ್ರ ವಿರುದ್ಧ 25,000 ಜನ ಪೇಶ್ವೆಗಳು, 500 ಜನ ದಲಿತರು, 500 ಜನ ದಲಿತರು 25,000 ಜನರಿಗೆ ಹೊಡಿತಾರೆ, ಯುದ್ಧ ಮಾಡ್ತಾರೆ, ಸೋಲಿಸ್ತಾರ. ಅದರ ವಿಜಯೋತ್ಸವ ಅಂಗವಾಗಿ ಪ್ರತಿ ಜನವರಿ 1ನೇ ತಾರೀಕು ಅಲ್ಲಿ ದೊಡ್ಡ ಕಂಬ ಅದ, ಕಂಬದ ಬಳಿ ವಿಜಯೋತ್ಸವ ಅಂತ 1 ಲಕ್ಷ ಜನ ಸೇರ್ತಾರೆ. ಈ ವರ್ಷ 200 ವರ್ಷ ಆಯ್ತು. 200 ವರ್ಷದ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ಅಲ್ಲಿ 2 ಲಕ್ಷಕ್ಕಿಂತ ಜನ ಜಾಸ್ತಿ ಸೇರ್ಯಾರ. ಅಲ್ಲಿ ಮೆರವಣಿಗೆ ನಡೀಲಕ್ಕಂತದ, ಅದು ಹೊಟ್ಟೆ ಕಿಚ್ಚುಪಟ್ಟು ಅಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ನವರು ಭಗವಾ ಜನರ ಹಿಡ್ಕೊಂಡ್ಬಂದು ಈ ಮೆರವಣಿಗೆ ಮೇಲೆ ಕಲ್ಲು ಹೊಡೆಯೋದ್ರ ಮುಖಾಂತರ ಇವ್ರಿಗೆ ಜಗಳ ತೆಗಿತಾರೆ. ಇವರು ಹೊಟ್ಟೆ ಕಿಚ್ಚುಪಟ್ಟು ಇವ್ರು ಏನು ಆಚರಣೆ ಮಾಡ್ಲಕತ್ತಾರ ಅನ್ನೋ ಕಾರಣಕ್ಕಾಗಿ ಹೊಟ್ಟೆ ಕಿಚ್ಚುಪಟ್ಟು ಜಗಳ ತೆಗಿತಾರ. ಆ ಜಗಳದಲ್ಲಿ ಒಬ್ಬ ಹುಡುಗ ಸತ್ತು ಹೋಗ್ತಾನೆ. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಮಹಾರಾಷ್ಟ್ರ ಬಂದದ. ಇವತ್ತು ಮಹಾರಾಷ್ಟ್ರ ಬಂದಂದ್ರೆ ಇಂಡಿಯಾ ಬಂದಿದ್ದಂಗೆ, ಅಷ್ಟು ದೊಡ್ಡ ಸಿಟಿ ಅದು. ಇವತ್ತು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ಯದ. ಗಿರೀಶ್ ಅವ್ರು ಹೇಳ್ದಂಗ, ಕೃಷ್ಣಪ್ಪ ಅವ್ರು ಹೇಳ್ದಂಗ, ಈ ಆರ್ ಎಸ್ ಎಸ್ ಮನುವಾದಿಗಳು ಇವರಿಗೆ ದಲಿತರು ಮತ್ತು ಮುಸ್ಲಿಮರು ಬಿಟ್ಟರೆ ಯಾರು ಸಿಕ್ಕಿಲ್ಲೇನು, ಈ ದೇಶ ಅಶಾಂತಿ ಮಾಡಬೇಕಾಯ್ತಂದ್ರೆ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶಗಳಾಗ್ಬಿಟ್ಟವೆ. ಇವತ್ತು ಆ ಉದ್ದೇಶವನ್ನು ನಾವು ಪ್ರತಿದಿನ ನಾವು ಸಹಿಸ್ಕೊಡೋದ್ರಿಂದ ಅವ್ರು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ಯದ. ಇವತ್ತು ನಾವು ಶಹಾಬಾದ್ನಲ್ಲಿ ಏನು ಪ್ರಾರಂಭ ಮಾಡೀವಿ, ಮೊನ್ನೆ ಗುಲ್ಬರ್ಗಾದಲ್ಲಿ ಕೂಡ ಎಸ್ ಡಿ ಪಿ ಐ ಬಂದ್ ಮಾಡಿದಾಗ ಅಲ್ಲಿ ಕೂಡ ಯುವಕರು ಎಲ್ಲರೂ ಬಂದಿದ್ರು, ಮುಸ್ಲಿಂ ಸಂಘಟನೆಗಳು ಎಲ್ಲರೂ ಬೆಂಬಲಿಸಿದ್ರು. ಆ ಕಾರಣಕ್ಕಲ್ಲಿ ಇಲ್ಲೇನು ನಡೆದದ, ಇದು ನಿರಂತರವಾಗಿ ನಡೀಬೇಕು. ಅಲ್ಲಿರ್ತಕ್ಕಂಥದ್ದು ನಾವು ಏನು ಮಾಡಬೇಕು ಅಂತಂತಂದ್ರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವನ ನೈತಿಕ ಜವಾಬ್ದಾರಿ ಇವತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ಇವತ್ತು ಮಹಾರಾಷ್ಟ್ರ ಬಂದ್ ಮಾಡಿರ್ತಕ್ಕಂಥದ್ದು ಸಣ್ಣದಲ್ಲ, ನೀವು ವಿಚಾರ ಮಾಡಬೇಕು. ನೀವು ಈಗ ಹೋಗಿ ಮರಾಠ ಟಿವಿಗಳಲ್ಲಿ ನೋಡ್ರಿ, ನೀವು ಗೊತ್ತಾಗ್ತದ, ಹಿಂದಿ ಚಾನೆಲ್ಗಳಲ್ಲಿ ನೋಡ್ರಿ ನೀವು, ಇವತ್ತು ಇಡೀ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು. ಅಲ್ಲಿ ಏನು ದಲಿತರು ಕಮ್ಮಿ ಇಲ್ಲ ಮಹಾರಾಷ್ಟ್ರದಲ್ಲಿ, ಬಹಳಷ್ಟು ಜನ ದಲಿತರ, ಬಹಳಷ್ಟು ಜನ ಮುಸ್ಲಿಮರ, ಅಲ್ಲಿ ಹೋರಾಟ ಹುಟ್ಟಿದ್ದೆ, ಅಲ್ಲಿ ಅಂಬೇಡ್ಕರ್ ಹುಟ್ಟಿದ್ದೆ ಮಹಾರಾಷ್ಟ್ರದಲ್ಲಿ. ಆ ಕಾರಣಕ್ಕಾಗಿ ಇವ್ರು ಎಷ್ಟೇ ಕುತಂತ್ರ ಮಾಡಿದ್ರು, ನಮಗೆ ಎಷ್ಟೇ ಅತ್ಯಾಚಾರ ಮಾಡಿದ್ರು, ನಾವು ಸುಮ್ಮನಿನ ಇರಲಾರದೆ ಅವರ ವಿರುದ್ಧ ನಾವು ಅನೇಕ ಚಳವಳಿಗಳನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮೋದಿ ಕೂಡ ಅದ್ರ ಜವಾಬ್ದಾರಿ ಹೊರಬೇಕಾಗ್ತದೆ. ಮೋದಿ ಸೆಕ್ಯುಲರ್ ಅಂತನ, ಅಂಬೇಡ್ಕರ್ ಬೇಕಂತನ, ಸಂವಿಧಾನ ಬೇಕಂತನ, ಒಂದು ಕಡೆಗೆ ಬೇರೆಯವ್ರಿಗೆ ಹಚ್ಚಿ ಇವ್ರು ಕೂಡ ಜಗಳ ಆಡಲಾಗ್ತಾರೆ. ಇದು ಮೋದಿಯ ಕುತಂತ್ರ, BJP ಅವರ ಕುತಂತ್ರ. ಸುಮ್ಮನೆ ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ನಾವು ದಲಿತರ ವಿರೋಧಿ ಅಲ್ಲ, ಇಡೀ ದೇಶ ನಮ್ಮ ಕಬ್ಜದಾಗ ಬರಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಕುತಂತ್ರಗಳು ಅವ್ರು ಮಾಡ್ಲಕತ್ತಾರ. ಆ ಕುತಂತ್ರಕ್ಕೆ ನಾವು ಯಾರು ಬಲಿಯಾಗಲಾರ್ದೆ ಅವ್ರು ಮಾಡ್ತಕ್ಕಂಥದ್ದು ಎಷ್ಟೇ ಮಾಡಲಿ ನಾವು ಅದ್ರ ವಿರೋಧ ಮಾಡಬೇಕಾಗ್ತದ. ಆ ಕಾರಣಕ್ಕಾಗಿ ನಾವು ಇವತ್ತು ಶಹಾಬಾದ್ನಲ್ಲಿ ಕೂಡ ಇವತ್ತೇನು ಪ್ರೊಟೆಸ್ಟ್ ಮಾಡೀವಿ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಸ್ನೇಹಿತರು ಸೇರಿ ಏನು ಮಾಡಬೇಕು ಅನ್ನೋಕ್ಕಂಥ ತೀರ್ಮಾನ ತಗೋತಾರ ಅದ್ರ ಬಗ್ಗೆ ಮಾಡೋಣ. ಎಲ್ಲರಿಗೆ ಸಹಕಾರ ಮಾಡೋದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್ ಜೈ ಭಾರತ. ಭಾಯ ಭಾರೋ ದೋಸ್ತೋ, ಆಜ ಮಹಾರಾಷ್ಟ್ರ ಕೇ ಅಂದರ ಬಹುತ್ ಬಡ ಹಂಗಾಮಾ ಹುಆ ಹೈ, ಜಹಾಂ ಪರ ದಲಿತೋ ಪೆ ಹೋತಾ ಹೈ, ಕಭಿ ಮುಸಲ್ಮಾನೋ ಪೆ ಹೋತಾ ಹೈ. ಇಸಿ ತರಹ ಹಮ್ ಫೂಟ್ ರಹೆಂಗೆ, ಅಗರ್ ಹಮ್ ದೋನೋ ಮಿಲ್ಕರ್ ರಹೆಂಗೆ, ಈ ಆರ್ ಎಸ್ ಎಸ್ ಕ್ಯಾ ಬಜರಂಗ್ ದಲ್ ಕ್ಯಾ ದೋನೋ ಭಿ ಸಫಾ ಹೋ ಜಾತೇ ಹಮಾರೇ ಪಾಸ್, ಹಮಾರೇ ಮೇ ಇತಿಹಾದ ಪದಾ ಕರ್ನಾ, ಕ್ಯೂಂಕಿ ಹಮ್ ಜಬ್ ತಕ್ ಜಬೀ ಭಿ ದೇಖೋ, ಕಭಿ ದಾನಮ್ಮಾ ಕಾ ಹೋತಾ ಹೈ, ಕಭಿ ಕಭಿ ಅಕ್ರಮ್ ಖಾನ್ ಕಾ ಹೋತಾ ಹೈ, ಹರ್ ಜಗ ಯು ಪಿ ಮೇ ಹೋತಾ ಹೈ, ಕಭಿ ಬಿಹಾರ್ ಮೇ ಹೋತಾ ಹೈ, ಯಹಿ ಚಲತೇ ಆ ರಹಾ ಹೈ. ಹಮ್ ಪೂರೇ ಮುಸಲ್ಮಾನ್ ಔರ್ ದಲಿತ ಭಾಯಿ ಏಕ್ ಹೋಕೆ ಇನ್ಕಾ ಮುಕಾಬಲಾ ಕರ್ನಾ ಚಾಹಿಯೇ. ಯಾಕೆ ಆರ್ ಎಸ್ ಎಸ್ ಔರ್ ಬಜರಂಗ್ ದಲ್, ಈ ಆರ್ ಎಸ್ ಎಸ್ ಬಜರಂಗ್ ದಲ್ ಕ್ಯಾ ಹೈ, ಬಮ್ಮನ್ ಚಾಲ್ ಹೈ, ಯೇ ಬ್ರಾಹ್ಮಣ ಆರ್ಯ ಸಮಾಜ್ ಕೆ ಲೋಗ್ ಹೈ, ಹಿಂದೂಸ್ತಾನ್ ಕೆ ನೀ ಹೈ, ಹಮ್ ಹಿಂದೂಸ್ತಾನ್ ಕೆ ಹೈ, ಹಮಿ ಹಿಂದೂಸ್ತಾನಿ ಕಹಲಾತೆ, ಔರ್ ಹಮಕೂ ಬೋಲ್ತೇ ಕಿ ವೋ ಹಿಂದೂಸ್ತಾನಿ ನಹೀ ಹೈ, ಲೇಕಿನ್ ಹಮ ಹಿಂದೂಸ್ತಾನಿ ಹೈ, ಹಿಂದೂಸ್ತಾನಿ ಬನೆಂಗೆ. ವೋ ಬ್ರಾಹ್ಮಣ ಯಾಕೆ ನಹೀ ಹೈ, ಜೋ ಹಮ ಪೇ ಹುಕೂಮತ್ ಕರೇ, ಅಭಿ ಅಂಗ್ರೇಜ್ ಸೇ ಬಾಪ್ ಹೋಗೋ ಬಟೇ, ಯಹಾಂ ಪರ್ ಯಹಾಂ ತೋ ದೇಖೋ ಗುಜರಾತ್ ಮೇ ಭೀ ಐಸಿ ಫಸಾದ್ ಕಾ ಹೈ, ಬಾಂಬೇ ಮೇ ಯಹಿ ತರಹ ಕಾ ಹೋ ರಹಾ, ಔರ್ ಯಹಾಂ ಪರ್ ಹರ್ ಜಗಹ ಪೇ BJP ಕಿ ಚಾಲ್ ಹೈ, ಜಹಾಂ ಪರ್ ಫಸಾದ್ ಕರ್ನಾ ಔರ್ ಅಪ್ನಾ ಖೇಲ್ ಕರ್ನಾ, ಫಸಾದ್ ಕರ್ನಾ ಔರ್ ಅಲಗ್ ಅಲಗ್ ಕರ್ನಾ, ಮುಸಲ್ಮಾನೋ ಕೋ ಅಲಗ್ ಕರ್ನಾ, ದಲಿತೋ ಕೋ ಅಲಗ್ ಕರ್ನಾ. ಹಮ ಪೂರೇ ಮಿಲ್ ಕೇ ಇತಿಹಾಸ ಸೇ, ಜೈಸಾ ಪಾಪ್ಯುಲರ್ ಫ್ರಂಟ್ ಹೈ, JDS ಹೈ, ಕಾಂಗ್ರೆಸ್ ಹೈ, ಜೋ ಭಿ ಕಾರ್ಯಕರ್ತಾ ಮುಸಲ್ಮಾನ್ ಕೆ ಹಮಾರೇ ಹೈ, ಪಾರ್ಟಿ ಮೇ ಕೋ ಸಬ್ ಏಕ್ ಹೋಕೆ ಹಮ ಪೂರೇ ಲೋಗ್ ಕೋ ಮುಕಾಬಲಾ ಕರ್ನಾ ಚಾಹಿಯೇ. ಮೈ ಇತ್ತಾ ಕಹತಾ ಹೂಂ. ಮತ್ತೆ ಈಗ SDPI ನ ಜಿಲ್ಲಾ ಮುಖಂಡರಾಗಿರ್ತಕ್ಕಂತ ಅಕ್ಬರ್ ಅವರು, ಅಕ್ಬರ್ ಮಾತಾಡಬೇಕಾಗಿ SDPI DSS ಔರ್ JDS ಸಭಿ ಜೊ ಮುಸ್ಲಿಮ್ ಔರ್ ದಲಿತ ಆರ್ಗನೈಜೇಷನ್ ಜಮಾ ಹುವೆ ಹೈ, ವೋ ಯಹಾಂ ಪರ್ ಏಕ್ ಅಪ್ನಾ ಖಯಾಲ್
गुस्से का इजहार कर रहे हैं जमहूरी अंदाज में। ये इस सेंट्रल मिनिस्टर, सेंट्रल प्राइम मिनिस्टर हमारे नरेंद्र मोदी, इसको सोचना है, समझना है कि पूरे हिंदुस्तान में कैसे दलितों और मुसलमानों को पिछड़े हुए तबकात के ऊपर आए दिन जुल्म किया जा रहा है ये संघ परिवार और भाजपा के गुंडे। और वहाँ के सीएम, महाराष्ट्र के सीएम देवेंद्र फडणवीस, उनको भी ये सोचना चाहिए कि पुणे की जो दलित भाइयों पर जो परसों अत्याचार हुआ है, उन लोगों को जो मारने वाले गुंडे ये संघ परिवार के हैं, उनके ऊपर कड़ी से कड़ी सजा दी जाए। हम यहाँ से शाहबाद से कर्नाटका स्टेट से हम ये मुतालिबा करते हैं प्राइम मिनिस्टर को और महाराष्ट्र के सीएम देवेंद्र फर्नांडिस को कि उनके ऊपर सख्त से सख्त कार्रवाई की जाए। भाजपा जो चापलूसी करके ऊपर स्टेजों पे एक चीज बोल रही है, हम दलित के खिलाफ नहीं है, हम मुसलमानों के खिलाफ नहीं है, बाबा साहेब का हम इज्जत करते हैं, ये वो स्टेजों पे बोल रहे हैं, लेकिन उन्हीं के गुंडे नीचे जमीन पर देखा जा रहा है। दलित और मुसलमानों पे दिन खुलेआम जो है ना कत्लेआम किया जा रहा है और हमारे कारोबार पे भी नुकसान किया जा रहा है। हम यहाँ से मुतालिबा करते हैं स्टेट सेंट्रल प्राइम मिनिस्टर और महाराष्ट्र के सीएम को इसके ऊपर सख्त सख्त कार्रवाई की जाए। मैं इतना कहते हुए अपनी बात को खत्म। इवतिन दिन दलित संघटना एस डी पी संघ पक्ष वत्य आयोजित रस्ता रोको कार्यक्रम ಬಂದ ಭಾಗಿಯಾದಂಥ ಎಲ್ಲ ನನ್ನ ಆತ್ಮೀಯರಿಗೆ ಹೇಳೋದೊಂದೇ ನನ್ನ ಮಾತು. ಇವತ್ತಿನ ದಿನ ಕರ್ನಾಟಕದಲ್ಲಿ ಒಬ್ಬ ಮನುವಾದಿ ಬ್ರಾಹ್ಮಣ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡ್ತಾನೆ, ಮಹಾರಾಷ್ಟ್ರದಲ್ಲಿ ಮತ್ತೊಬ್ಬ ಮನುವಾದಿ ಬ್ರಾಹ್ಮಣ ದಲಿತರ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥ ಒಂದು ಹುನ್ನಾರನ್ನು ಹಾಕಿ ಕೈಯನ್ನು ಬಂಕಿಯಲ್ಲಿ ಹಾಕಿದ್ದಾನೆ. ಆ ಕೈಯನ್ನು ಸುಟ್ಟೋಗುತ್ತೆ ಅಂತ ನಾನು ಅರಿವಿರಲಾರ್ದ ಪ್ರಜ್ಞೆ ಇರಲಾರ್ದಂಥ ಒಂದು ಪ್ರಜ್ಞೆಹೀನ ಆ ಮನುವಾದಿ ಬ್ರಾಹ್ಮಣನಿಗೆ ನಾನು ಇವತ್ತಿನ ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀನು ನಿಜವಾದ ಭಾರತೀಯನೇ ಆಗಿದ್ರೆ, ನೀನು ನಿಜವಾದ ಭಾರತೀಯನೇ ಆಗಿದ್ರೆ ನೀನು ನಿಜವಾಗಿ ದಲಿತರ ಮಧ್ಯೆ ಬಂದು ನಿಂತ ಇಂಥ ಕೃತ್ಯಗಳನ್ನು ಎಸಗು, ಅಲ್ಪಸಂಖ್ಯಾತರ ಮಧ್ಯೆ ಬಂದು ನಿಂತ ಇಂಥವೆಲ್ಲ ಇಶ್ಯೂಗಳನ್ನು ನೀನು ಮಾಡು, ಅವಾಗ ಗೊತ್ತಾಗುತ್ತೆ. ಬೆನ್ನಿಂದ ನಿಂತ ಹಿಜಡಾಗಳ ಟೈಪು ಕಲ್ಲು ಹೊಡೆಯೋದಾಗಲಿ ಅಥವಾ ದಲಿತರನ್ನು ಬಳಸ್ಕೊಂಡು ದಂಗೆ ನೆಪಿಸೋದಾಗಲಿ ಮಾಡ್ತಾ ಇದೆಯಲ್ಲ, ಇದನ್ನು ಮುಂದೆ ಬರೋ ದಿನಗಳಲ್ಲಿ ನೀವು ಈ ದೇಶನ್ನ ಬಿಡಬೇಕಾಗುತ್ತೆ ಅನ್ನೋ ಮಾತನ್ನ ಮನುವಾದಿಗಳೇ ಎಚ್ಚೆತ್ಕೊಳ್ಳಿ. ಮನುವಾದಿಗಳಿಗೆ ನಾನು ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಏನಂತಂದ್ರೆ ಈ ಹುನ್ನಾರ್ನಲ್ಲಿ ಬಿಜೆಪಿ ಸಂಪೂರ್ಣವಾದಂತ ಕೆಲಸ ಬಿಜೆಪಿದಿದೆ, ಇಲ್ಲಿ ಸಂಘ ಪರಿವಾರದಿದೆ ಹಾಗೂ ಮನುವಾದಿ ಬ್ರಾಹ್ಮಣದಿದೆ. ಇವರನ್ನ ಎಚ್ಚೆತ್ಕೊಳ್ಳದೆ ಹೋದ್ರೆ ನಾವು ಕೂಡ ನಿಮ್ಮಂತ ವಿಚಾರಗಳನ್ನು ಮಾಡಿದಾಗ ನೀವು ಎಲ್ಲಿ ತಟ್ಟಲ್ಲ, ನೀವು ಭಾರತನ ಬಿಟ್ಟು ತೊಲಗಬೇಕಾಗುತ್ತೆ. ಆರ್ಯರೇ ಎಚ್ಚೆತ್ಕೊಳ್ಳಿ, ಬಿಜೆಪಿ ಸಂಘ ಪರಿವಾರದವರೇ ಎಚ್ಚೆತ್ಕೊಳ್ಳಿ. ಒಂದು ವೇಳೆ ನೀವು ಎಚ್ಚೆತ್ಕೊಳ್ಳದೆ ಹೋದ್ರೆ ಇಡೀ ಭಾರತ ದೇಶದ ಮೂಲ ನಿವಾಸಿಗಳಾದ ನಾವುಗಳು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಸಿಖ್ ಇಸಾಯಿ ಪಾರ್ಸಿ ಇಸ್ಲಾಮಿ ಬೌದ್ಧಿಸ್ಟ್ ಎಲ್ಲ ಧರ್ಮದವ್ರು ಒಂದಾದಾಗ ಮಾತ್ರ ನಿಂಬುದು ಮಾತ್ರ ಈ ಧರ್ಮನೂ ಉಳಿಯಲ್ಲಂತ ಮಾತನ್ನ ಇವತ್ತಿನ ಈ ವೇದಿಕೆ ಮುಖಾಂತರ ಹೇಳಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜಯ ಭೀಮ್, ಜಯ ಭಾರತ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮಲ್ಲಿ ಸಹಕಾರ ಕೊಟ್ಟದಕ್ಕಾಗಿ ಎಸ್ ಡಿ ಪಿ ಐನ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ನನ್ನ ಭೀಮ್ ಆರ್ಮಿಯ ಯುವಕರಿಗೂ ಭೀಮಾ ಸೈನಿಕರಿಗೂ ಹಾಗೂ ವಿವಿಧ ವ್ಯಾಪಾರಸ್ಥರು ವಿವಿಧ ನಗರದ ಗಣ್ಯ ವ್ಯಕ್ತಿಗಳು ಬಂದಿದ್ದೀರಿ ಅವರಿಗೆಲ್ಲರಿಗೂ ನಾನು ಈ ಹೋರಾಟದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಭೀಮ್, ಜಯ ಭಾರತ್. ಅಮೀರ್.